ಇವತ್ತು ಈ ಕಿವಿಯ ಸಮಸ್ಯೆ, ಕಿವಿಯ ಸಮಸ್ಯೆಗಳು ಸಾಧಾರಣವಾಗಿ ಈ ಥಂಡಿಗಾಲದಲ್ಲಿ ಎಲ್ರಿಗೂ ಜಾಸ್ತಿಯಾಗಿ ಕಾಡ್ತಕ್ಕಂಥದ್ದು. ಮತ್ತು ತುಂಬ ಗಾಳಿ ಇದ್ದಾಗ, ಮಳೆ ಇದ್ದಾಗ, ಈ ಥರ ಎಲ್ಲ ಇದ್ದಾಗಲೂ ಕೂಡ ಕಿವಿಯಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಪುಟ್ಟ ಮಾಹಿತಿಯನ್ನು ತಿಳಿಸ್ಕೊಡೋಣ. ಇವತ್ತು ಈ ಕಿವಿ, ಮೂಗು, ಗಂಟಲು ಇವು ಮೂರು ಕೂಡ ಒಂದಕ್ಕೊಂದಕ್ಕೆ ಬಹಳ ಹತ್ತಿರದ ಸಂಬಂಧ ಇರತಕ್ಕಂತಹ ಅಂಗಗಳು. ಇವು ಮೂರು ಯಾವುದಕ್ಕೂ ಒಂದಕ್ಕೆ ಸಮಸ್ಯೆ ಬಂದರೂ ಕೂಡ ಮತ್ತೊಂದಕ್ಕೆ ಅದರಿಂದ ತೊಂದರೆ ಆಗ್ತಕ್ಕಂಥದ್ದು. ಹಾಗಾಗಿ ಈ ತ್ರಿವಳಿ ಅಂಗಗಳನ್ನು ಹೇಗೆ ಅಚ್ಚುಕಟ್ಟಾಗಿ ಇಟ್ಕೊಳ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಜೊತೆಗೆ ಈ ಒಂದು ಸಮಸ್ಯೆಗಳು ಬಂದಾಗ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಬರದೇ ಇರೋ ರೀತಿಯಲ್ಲಿ ಹೇಗೆ ನಾವು ಜೋಪಾನ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ರೆ ಒಳ್ಳೆಯದು. ನೋಡಿ, ಈ ತ್ರಿವಳಿ ಅಂಗಗಳಲ್ಲಿ ಯಾವುದಕ್ಕೋ ಒಂದಕ್ಕೆ ಅಂದರೆ ಪ್ರಪ್ರಥಮವಾಗಿ ಸಾಧಾರಣವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು ನೆಗಡಿ. ಅದೇ ನೆಗಡಿ ವಿಪರೀತವಾದಾಗ ಕಿವಿ ಸ್ವಲ್ಪ ಮುಚ್ಚಿಕೊಳ್ತಾ ಇದೆಯೇನೋ ಅನ್ನುವಂತೆ ಆಗುತ್ತೆ. ಕೆಲವೊಮ್ಮೆ ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರುವಂತೆ ಆಗುತ್ತೆ. ಇನ್ನು ಕೆಲವೊಮ್ಮೆ ಗಂಟಲಿನಲ್ಲಿ ನೋವು ಬಂದಾಗ ಅಥವಾ ಗಂಟಲಿನಲ್ಲಿ ಯಾವುದಾದ್ರೂ ರೀತಿಯ ಸೋಂಕುಗಳು ಕಂಡು ಬಂದಾಗ ಕೂಡ ಕಿವಿಯ ಒಂದು ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದಿರುತ್ತೆ. ಈ ಕಿವಿಗೂ ಮತ್ತು ಗಂಟಲಿಗೂ ಮಧ್ಯದಲ್ಲಿ ಈ ಗಂಟಲಿನ ಒಂದು ಸೋಂಕಿನ ಕೀಟಾಣುಗಳು ಮಧ್ಯದಲ್ಲಿ ಬಂದು ಸಂಗ್ರಹವಾಗುವಂಥ ಒಂದು ಲಕ್ಷಣಗಳಿರುತ್ತೆ. ಹಾಗಾಗಿ ಕಿವಿಗೆ ಸಮಸ್ಯೆಗಳು ಕೂಡ ಬರುವಂಥದ್ದು ಇರುತ್ತೆ. ಇದರಿಂದಾಗಿ ಕಿವಿ ನೋವು ಬರುವಂಥದ್ದು, ಕೆಲವರಿಗೆ ಕಿವಿಯಲ್ಲಿ ಒಂದು ರೀತಿ ಸೋರುತ್ತೆ, ಅದು ತುಂಬ ಒದ್ದಾಡುವಂತಹ ಒಂದು ಪರಿಸ್ಥಿತಿ. ಆ ರೀತಿ ಲಕ್ಷಣಗಳು ಕೂಡ ಕೆಲವರಲ್ಲಿ ಇರುತ್ತೆ. ಇನ್ನು ಕೆಲವರಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕಿವುಡುತನವೇ ಕಂಡುಬರುವಂತಹ ಲಕ್ಷಣಗಳು ಕೂಡ ಇರುತ್ತೆ. ಇವೆಲ್ಲವೂ ಕೂಡ ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಯಾರಿಗಾದರೂ ಸಾಧಾರಣವಾಗಿ ಥಂಡಿಗಾಲದಲ್ಲಿ ಅಥವಾ ಮಳೆಗಾಳಿಗಳಿದ್ದಾಗ ಕಿವಿ ನೋವು ಬರುತ್ತೆ ಅನ್ನುವಂಥದ್ದು ಲಕ್ಷಣ ಇರುತ್ತೆ, ಅಥವಾ ಬೇಗ ನೆಗಡಿಯಾಗತ್ತೆ ಅನ್ನುವಂತಹ ಲಕ್ಷಣ ಇರುತ್ತೆ, ಅಂಥವ್ರು ಏನು ಮಾಡಬೇಕಂದ್ರೆ ಹೊರಗಡೆ ಓಡಾಡುವಾಗಲೇ ಸ್ವಲ್ಪ ಹತ್ತಿಯನ್ನು ಕಿವಿಗೆ ಇಟ್ಟುಕೊಂಡು ಹೋಗುವಂತಹ ಅಭ್ಯಾಸ ಮಾಡಿಕೊಂಡ್ರೆ ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ತಪ್ಪಿಸ್ಕೊಳ್ಬಹುದು. ಅಥವಾ ಪ್ರಾರಂಭಿಕ ಹಂತದಲ್ಲಿಯೇ ಈ ಕಿವಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದ್ದಾಗ ಕೇವಲ ತುಳಸಿ ಎಲೆಯ ರಸವನ್ನು ಚೆನ್ನಾಗಿ ಶೋಧಿಸಿಕೊಂಡು ಎರಡು ಮೂರು ಹನಿಯಷ್ಟು ಒಂದೊಂದು ಕಿವಿಗೆ ಹಾಕ್ತಾ ಬಂದಿದ್ದೆ ಆದರೆ ಕಿವಿ ನೋವು ಅಥವಾ ಕಿವಿ ನೋವಿನಲ್ಲಿ ಇರತಕ್ಕಂತಹ ಸಣ್ಣ ಪುಟ್ಟ ಸೋಂಕುಗಳು ಏನಾದರೂ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಅಥವಾ ಮೂಗು ಕಟ್ಟುವಿಕೆ ಇದ್ದರೆ ಅದು ಕೂಡ ಸುಲಭವಾಗಿ ನಿವಾರಣೆ ಆಗುತ್ತೆ. ಇನ್ನು ಕಿವಿಯಲ್ಲಿ ಸೋರುತ್ತೆ, ಆ ಸೋರುವಿಕೆ ತುಂಬ ಒಂದು ರೀತಿ ಕಠಿಣವಾದಂತಹ ಸಮಸ್ಯೆ. ಅದಕ್ಕೆ ಕೂಡ ಸುಲಭವಾದ ಪರಿಹಾರ ನಮ್ಮ ಪ್ರಕೃತಿಯಲ್ಲಿಯೇ ಇದೆ. ಈ ತರಹ ಸಮಸ್ಯೆ ಇದ್ದವರು ಹಾಗಲಕಾಯಿ ಗಿಡ ಎಲ್ಲಿದೆ ಅಂತ ನೋಡಿಟ್ಕೊಳ್ಳಿ. ಆ ಹಾಗಲಕಾಯಿಯ ಹೂವನ್ನು ಒಂದು ನಾಲ್ಕೈದು ಹೂವನ್ನು ಕಿತ್ಕೊಂಡು ಬನ್ನಿ. ಆ ಹೂವನ್ನು ಚೆನ್ನಾಗಿ ಹಿಸುಕಿ ರಸವನ್ನು ತೆಕ್ಕೊಳ್ಳಿ. ಆ ಒಂದು ಎರಡೆರಡು ಹನಿಯಷ್ಟು ರಸವನ್ನು ಕಿವಿಗೆ ಹಾಕೋದ್ರಿಂದ ಆ ಸೋರುವಿಕೆ ನಿಂತು ಹೋಗುತ್ತೆ. ಬಹಳ ಸುಲಭವಾದ ಪರಿಹಾರ ತಿಳ್ಕೊಂಡಿದ್ದಾಗ ಮಾತ್ರ. ಇನ್ನು ಗೋಮೂತ್ರ ಎಲ್ಲರಿಗೂ ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ಈ ಗೋಮೂತ್ರವನ್ನು ಕೇವಲ ನಾಲ್ಕು ನಾಲ್ಕು ಹನಿಗಳು ಎರಡೂ ಕಿವಿಗೆ ಹಾಕೋದ್ರಿಂದನೇ ಕಿವಿಯ ಸೋರುವಿಕೆ ನಿಂತು ಹೋಗುತ್ತೆ. ಈ ಕಿವಿ ಸೋರೋದು ಅಷ್ಟು ಸುಲಭವಾಗಿ ನಿಲ್ಲಿಸ್ಕೊಳ್ಳೋಕ್ಕಾಗಲ್ಲ, ತುಂಬ ಪ್ರಯಾಸ ಪಡ್ತಾ ಇರ್ತಾರೆ, ಬಹಳ ತೀವ್ರವಾದಂತಹ ಸಮಸ್ಯೆ. ನೋಡಿ, ಅದಕ್ಕೆ ಕೇವಲ ನಮ್ಮ ಗೋಮೂತ್ರದಲ್ಲಿ ಇದೆ ಪರಿಹಾರ. ಹಾಗಾಗಿಯೇ ಗೋವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವುದು ಕೂಡ, ಯಾಕೆಂದರೆ ಗೋವಿನಿಂದ ನೂರಾರು ಕಾಯಿಲೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಜೀವನಾವಶ್ಯಕವಾದಂತಹ ಹಾಲು ಕೂಡ ನಮಗೆ ಸಿಕ್ಕುವಂಥದ್ದು ಗೋವಿನಿಂದ ಮಾತ್ರ. ಹಾಗಾಗಿ ಅದು ಪೂಜಾರ್ಹ ಅಂತ ಖಂಡಿತವಾಗಿಯೂ ಹೇಳಬಹುದು. ಈ ಗೋವಿನ ಗಂಜಲದಿಂದ ನಾವು ಒಂದು ನಾಲ್ಕು ನಾಲ್ಕು ಹನಿಯನ್ನು ಕಿವಿಗೆ ಹಾಕೋದ್ರಿಂದ ಕಿವಿ ಸೋರುವಿಕೆ, ಕಿವಿಯ ನೋವು ಎಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು. ಇನ್ನು ಕೆಲವರಿಗೆ ನೋವುಗಿವು ಇದು ಈ ಸೋರೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ, ಆದರೆ ಕೇವಲ ಕಿವಿ ನೋವು ವಿಪರೀತವಾಗಿ ಬರ್ತಾ ಇರುತ್ತೆ ಅಂಥವ್ರಿಗೆ ಸಣ್ಣ ಔಷಧಿ ಮನೆಯಲ್ಲೇ ಮಾಡ್ಕೊಳ್ಳೋ ಥರ ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಈರುಳ್ಳಿ ಇದ್ದೇ ಇರುತ್ತೆ. ಒಂದು ದಪ್ಪನಾಗಿರ್ತಕ್ಕಂತಹ ಈರುಳ್ಳಿಯನ್ನು ಹೆಚ್ಚಿಕೊಂಡು ಅದನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಳ್ಳಿ, ಚೆನ್ನಾಗಿ ಶೋಧಿಸ್ಕೊಳ್ಳಿ, ಎರಡೆರಡು ಬಾರಿ ಶೋಧಿಸ್ಕೊಳ್ಳಿ. ಆ ಶೋಧಿಸಿರುವಂತಹ ಈರುಳ್ಳಿಯ ರಸವನ್ನು
ಸ್ವಲ್ಪ ಎಳ್ಳೆಣ್ಣೆಗೆ ಅಥವಾ ಕೊಬ್ಬರಿ ಎಣ್ಣೆಗೆ ಮಿಶ್ರಣವನ್ನು ಮಾಡಿ ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ ನೀರಿನ ಅಂಶ ಸಂಪೂರ್ಣವಾಗಿ ಹೋದ ಮೇಲೆ ಆ ಎಣ್ಣೆಯನ್ನು ಒಂದು ಶೀಸಿಗೆ ಹಾಕಿಟ್ಕೊಳ್ಳಿ. ಈ ಒಂದು ಎಣ್ಣೆಯನ್ನು ಯಾವಾಗ ಕಿವಿ ನೋವು ಮನೆಯಲ್ಲಿ ಯಾರಿಗೆ ಬಂದರೂ ಪರವಾಗಿಲ್ಲ, ಎರಡೆರಡು ಹನಿ ಕಿವಿಗೆ ಹಾಕುವುದರ ಮುಖಾಂತರ ಎಂತಹದ್ದೇ ಕಿವಿ ನೋವಿದ್ರೂ ಕೂಡ ಸುಲಭವಾಗಿ ಹೋಗಲಾಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಕಿವಿನೋವು ಹೋಗುತ್ತೆ, ಮೂಗು ಕಟ್ಟುವಿಕೆ ಇದ್ದರೆ ಅದು ಹೋಗುತ್ತೆ, ಗಂಟಲಿನಲ್ಲಿ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಅಂದರೆ ಈ ಕಿವಿ ಮೂಗು ಗಂಟಲಿಗೆ ಮೂರಕ್ಕೂ ಕೂಡ ಒಳ್ಳೆಯ ಉಪಶಮನ ಈರುಳ್ಳಿಯ ರಸದಿಂದ ತಯಾರು ಮಾಡಿರ್ತಕ್ಕಂತಹ ಈ ಎಣ್ಣೆಯಿಂದ ನಾವು ಮಾಡಿಕೊಳ್ಬಹುದಾಗಿದೆ. ಇನ್ನು ಕಿವುಡುತನ, ಆಗ ತಾನೇ ಪ್ರಾರಂಭವಾಗಿರ್ತಕ್ಕಂತಹ ಕಿವುಡುತನ ಆದರೆ ಅದನ್ನು ಕೂಡ ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಇನ್ನು ಕೆಲವರಿಗೆ ಕಿವಿಯಲ್ಲಿ ಯಾವಾಗಲೂ ಒಂದು ರೀತಿ ಶಬ್ದ ಉಂಟಾಗ್ತಾ ಇರುತ್ತೆ, ಅಂತಹ ಸಮಸ್ಯೆ ಇದ್ದಾಗಲೂ ಕೂಡ ನಾನು ಈಗ ಹೇಳುವ ಒಂದು ಪರಿಹಾರದಿಂದ ಅವರು ಸರಿಪಡಿಸ್ಕೊಳ್ಬಹುದಾಗಿದೆ. ಬಿಲ್ವಪತ್ರೆಯ ಮರದ ಹಣ್ಣನ್ನು ತನ್ನಿ. ಬಿಲ್ವಪತ್ರೆಯ ಮರದ ಹಣ್ಣನ್ನು ಒಡೆದು ಒಳಗಡೆ ಇರತಕ್ಕಂತಹ ತಿರುಳನ್ನು ತೆಕ್ಕೊಳ್ಳಿ. ಆ ತಿರುಳನ್ನು ಚೆನ್ನಾಗಿ ಕಿವಿಚಿ ರಸವನ್ನು ಬೇರ್ಪಡಿಸ್ಕೊಳ್ಳಿ. ತುಂಬ ನಾರಿರುತ್ತೆ, ಆ ನಾರನ್ನು ಚೆನ್ನಾಗಿ ಕಿವಿಚಿಬಿಟ್ಟು ನಾರೆಲ್ಲ ತೆಗೆದುಬಿಡಿ, ಕೇವಲ ರಸ ಮಾತ್ರ ತೆಕ್ಕೊಳ್ಳಿ. ಈ ರಸಕ್ಕೆ ಅದು ಬಹುಶಃ ಒಂದು 4 ಚಮಚದಷ್ಟು ರಸ ಇತ್ತು ಅಂದರೆ 4 ಚಮಚದಷ್ಟು ಹಾಲನ್ನು ಬೆರೆಸ್ಕೊಳ್ಳಿ. ಅದಕ್ಕೆ 4 ಚಮಚದಷ್ಟು ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ. ಮೂರನ್ನು ಚೆನ್ನಾಗಿ ಕಲಕಿ ಒಲೆಯ ಮೇಲಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ನೀರಿನ ಅಂಶ ಹೋದ ಮೇಲೆ ಈ ಎಣ್ಣೆಯನ್ನು ತೆಗೆದಿಟ್ಕೊಳ್ಳಿ. ಈ ಎಣ್ಣೆಯನ್ನು ಪ್ರತಿನಿತ್ಯ ಕಿವಿಗೆ ಹಾಕ್ಕೊಳ್ತಾ ಬಂದಿದ್ದೇ ಆದರೆ ಆ ಕಿವುಡುತನ ಕೂಡ ಸರಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕೆಲವು ದಿವಸಗಳ ಕಾಲ ಸತತವಾಗಿ ಈ ಒಂದು ಒಮ್ಮೆ ಮಾಡಿಟ್ಕೊಂಡ್ರೆ ಸಾಕು, ಪ್ರತಿನಿತ್ಯ ಬಳಕೆಯನ್ನು ಮಾಡಿಕೊಳ್ಬಹುದಾಗಿದೆ. ಇಷ್ಟು ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ. ಮಾಡಿಕೊಳ್ಳೋದ್ರಿಂದ ನಿತ್ಯದಲ್ಲಿ ಬರತಕ್ಕಂತಹ ಕಿವಿಯ ಸಮಸ್ಯೆಗಳನ್ನು ಈ ಹೇಳಿದ ಯಾವುದೇ ಸುಲಭ ಉಪಾಯದಿಂದ ನೀವು ಸುಲಭವಾಗಿ ಸರಿಪಡಿಸಿಕೊಳ್ಳಬಹುದಾಗಿದೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.